ಮಾನವ ಹಕ್ಕುಗಳ ಉತ್ತೇಜನಕ್ಕೆ ಪ್ರತಿಯೊಬ್ಬರು ಕೆಲಸ ಮಾಡಬೇಕು ಎಂದು ರಾಜ್ಯಸಭೆಯಲ್ಲಿಂದು ಸಭಾಪತಿ ಜಗದೀಪ್ ಧನ್ಕರ್ ಕರೆ ನೀಡಿದ್ದಾರೆ. ಸದನ ಇಂದು ಸಮಾವೇಶಗೊಳ್ಳುತ್ತಿದ್ದಂತೆ ಮಾತನಾಡಿದ ಅವರು, ಎಲ್ಲರಿಗೂ ಸ್ವಾತಂತ್ರ್ಯ, ನ್ಯಾಯ ಮತ್ತು ಘನತೆ ಎತ್ತಿ ಹಿಡಿಯುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ನಾಳೆ 74ನೇ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತಿದೆ. ಮಾನವ ಹಕ್ಕುಗಳ ವಿಷಯದಲ್ಲಿ ಭಾರತ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದೆ. ಕೋವಿಡ್ ಸಾಂಕ್ರಾಮಿಕದ ವೇಳೆ ಎಲ್ಲರಿಗೂ ಲಸಿಕೆ ಒದಗಿಸಿ ಆಹಾರ ಭದ್ರತೆಯನ್ನು ಖಾತರಿಪಡಿಸಿಕೊಳ್ಳಲಾಗಿದೆ ಎಂದರು. ಸ್ವದೇಶಿ ತಯಾರಿಕೆ ಉತ್ತೇಜಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೈಗಾರಿಕೆಗಳಿಗೆ ಈವರೆಗೆ 1,75,000 ಕೋಟಿ ರೂಪಾಯಿ ಉತ್ಪಾದನಾ ಸಂಯೋಜಿತ ಪ್ರೋತ್ಸಾಹ ಧನವನ್ನು ನೀಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ರಾಜ್ಯಸಭೆಗೆ ತಿಳಿಸಿದ್ದಾರೆ. Freedom and justice for all aims to further highlight the universal commitment our nation Bharat has always cherished, the values of liberty, equality and justice for all as ingrained in our civilizational ethos. Hum ek ek product by product. ಸ್ವದೇಶಿ ತಯಾರಿಕೆ ಉತ್ತೇಜಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೈಗಾರಿಕೆಗಳಿಗೆ ಈವರೆಗೆ 1,75,000 ಕೋಟಿ ರೂಪಾಯಿ ಉತ್ಪಾದನಾ ಸಂಯೋಜಿತ ಪ್ರೋತ್ಸಾಹ ಧನವನ್ನು ನೀಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ರಾಜ್ಯಸಭೆಗೆ ತಿಳಿಸಿದ್ದಾರೆ. ಭಾರತ ಚೈನಾ ನಡುವಿನ ವಾಣಿಜ್ಯ ಕೊರತೆ ಕುರಿತ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಉತ್ಪಾದನಾ ಸಂಯೋಜಿತ ಪ್ರೋತ್ಸಾಹ ಧನದಿಂದ ದೇಶದಲ್ಲಿ ಮೊಬೈಲ್ ಉತ್ಪಾದಕ ಕಂಪನಿಗಳ ಸಂಖ್ಯೆ 200ಕ್ಕೆ ಏರಿದೆ. ಈ ಮೂಲಕ ದೇಶೀಯ ಅಗತ್ಯತೆ ಅಲ್ಲದೆ ವಿದೇಶಕ್ಕೂ ಹೆಚ್ಚು ರಫ್ತಾಗುತ್ತಿವೆ ಎಂದು ತಿಳಿಸಿದರು. चाहे वो इन्वेस्टमेंट प्रमोशन के माध्यम से लोगों के लिए आउटरीच करना, देखना कौन अनाउंस कर रहा है नए प्लान्स. मेरे कलीग अश्विनी वैष्णव जी ने एक बहुत बढ़िया सेमीकंडक्टर को प्रमोट करने की पॉलिसी पहली बार इस देश में हुआ होगा कि 76,000 करोड़ सिर्फ एक सेक्टर के, क्योंकि हम चाहते हैं हम आत्मनिर्भर भारत को बल दें. इसी प्रकार से ईज ऑफ डूइंग बिजनेस, तरह तरह के हमने स्टेप्स लिए. आप चाहो तो मैं तो एक घंटे का उद्बोधन दे सकता हूं, पूरा क्वेश्चन आर खत्म हो जाए. डिक्रिमिनलाइजेशन ऑफ लॉस, हर छोटे बड़े काम पे व्यापारी को, उद्योग को जेल में डालना या जेल में परेशान करना ना पड़े, उसको एक हिम्मत हो, हिम्मत मिले कि हम व्यापार कर सके. बैंकों को मजबूत बनाना, किस हालत में हमें बैंक्स मिले थे 2014 में. ಭಾರತ ಚೈನಾ ನಡುವಿನ ವಾಣಿಜ್ಯ ವಹಿವಾಟು 2001ರಲ್ಲಿ ಕೇವಲ 2 ಶತಕೋಟಿ ಡಾಲರ್ನಷ್ಟಿದ್ದು 2003ರಿಂದ 10 ವರ್ಷಗಳಲ್ಲಿ ಎರಡೂ ದೇಶಗಳ ನಡುವಿನ ವಾಣಿಜ್ಯ ಕೊರತೆ 36 ಶತಕೋಟಿ ಡಾಲರ್ಗೆ ಏರಿಕೆಯಾಗಿತ್ತು. ಈ ಮೂಲಕ ಚೈನಾ ವಸ್ತುಗಳು ಭಾರತಕ್ಕೆ ಅಪಾರ ಪ್ರಮಾಣದಲ್ಲಿ ಹರಿದು ಬಂದವು. ವಿವಿಧ ವಲಯಗಳಲ್ಲಿ ಮುಖ್ಯವಾಗಿ ಬಂಡವಾಳ ಮತ್ತು ಎಲೆಕ್ಟ್ರಾನಿಕ್ ಸರಕುಗಳಿಗೆ ಚೈನಾವನ್ನು ಅವಲಂಬಿಸಬೇಕಾಗಿತ್ತು. ಆದರೆ ಕಳೆದ 8 ವರ್ಷಗಳಿಂದ ಸರ್ಕಾರದ ಮೇಕ್ ಇನ್ ಇಂಡಿಯಾ ಉಪಕ್ರಮದಿಂದ ಚೈನಾ ವಸ್ತುಗಳ ಮೇಲಿನ ಅವಲಂಬನೆ ತುಂಬಾ ಕಡಿಮೆಯಾಗಿದೆ ಎಂದರು.